ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ. ಇದರ ಅಂಗವಾಗಿ ಇಂದು ಸೇಂಟ್ ಮೇರಿಸ್ ಆಸ್ಪತ್ರೆ ವತಿಯಿಂದ ಪಟ್ಟಣದ ಬಸ್ ಸ್ಟ್ಯಾಂಡ್ ಮುಂಭಾಗ ಹೃದಯ ರಕ್ಷಣೆ ಸಂಬಂಧಿಸಿದಂತೆ ಕಿರುನಾಟಕ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಕುರಿತು ಡಾಕ್ಟರ್ ಹಿಲ್ಡಾ ಅರ್ಲೋಬೋ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುವ ರೋಗಿಗಳನ್ನು ನೋಡುತ್ತಿದ್ದೇವೆ. ಇದು ಮನುಷ್ಯನ ಆರೋಗ್ಯದ ವ್ಯವಸ್ಥೆಯ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತಿದ್ದು ವೈದ್ಯ ಲೋಕಕ್ಕೆ ಸವಾಲಾಗಿ ಪರಿಣಮಿಸಿದೆ. ಇದಕ್ಕೆಲ್ಲ ಒಂದೇ ಪರಿಹಾರ, ನಮ್ಮ ಜೀವನ ಶೈಲಿಯನ್ನ ಮತ್ತು ನಮ್ಮ ದೈನಂದಿನ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುವುದು ಮತ್ತು ಕ್ರಮವಾದ ಯೋಗ ಧ್ಯಾನವನ್ನು ಮಾಡುವುದು ಎಂದರು. ಉಪಯೋಗಿಸಿ ಅಂದ್ರೆ ಹೃದಯ ಅಂದ್ರೆ ಅದಕ್ಕೆ ಎರಡು ಅರ್ಥಗಳಿವೆ ಅಲ್ವಾ? ನಮ್ಗೆ ಕಾಣುವಂತ ಒಳಗಿರುವ ಹೃದಯ, ಬಡಿತಿರೋ ಹೃದಯ, ಮತ್ತೆ ನಮ್ಮ ಹೃದಯ ವಂತಿಕೆ ಅಂತೇವೆ. ಹೌದಾ? ಹೃದಯ ವಂತಿಕೆ ಅಂದ್ರೆ ಏನು? ನಮ್ಮ ಪ್ರೀತಿ, ವಾತ್ಸಲ್ಯ, ಕರುಣೆ, ಅದೇನಿದೆ ಸೌಹಾರ್ದತೆ, ಪ್ರತಿಯೊಂದೂ ಅದನ್ನ ಉಪಯೋಗಿಸ್ಬಿಟ್ಟು ನನ್ನ ಹೃದಯವನ್ನು ಕಾಪಾಡಿ, ಇನ್ನೊಬ್ಬರ ಹೃದಯವನ್ನು ಕಾಪಾಡಿ ಅಂತ ಇದರ ಸಂದೇಶ. ಇದೇ ವೇಳೆ ಆರೋಗ್ಯ ಕೇಂದ್ರದ ನರ್ಸಿಂಗ್ ಮಕ್ಕಳಿಂದ ಕಿರುನಾಟಕ ಮತ್ತು ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಸಬೀರ್ ಹುಸೇನ್, ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಆಸ್ಪತ್ರೆಯ ಮೇರಿ ಫರ್ನಾಂಡಿಸ್, ಸಿಸ್ಟರ್ಸ್, ನರ್ಸ್, ಪೊಲೀಸ್ ಯೋಗೇಶ್, ಮಹದೇವ್ ಸ್ವಾಮಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು.